subscribe to our channel and press the bell button for latest educational videos. Hi, hello, ನಮಸ್ಕಾರ. Classic Education YouTube channel ಗೆ ಸ್ವಾಗತ. ಇವತ್ತು ನಾವು ನಮ್ಮ ಪ್ರಧಾನಿ ಮೋದಿ ಅವರ ರಾಜ್ಯಕ್ಕೆ ಹೋಗ್ತಾ ಇದೀವಿ. ವಿಶ್ವಕ್ಕೆ ಮೋಡಿ ಮಾಡಿದ ಮೋದಿ ಅವರ ರಾಜ್ಯದಲ್ಲಿ ಏನೆಲ್ಲ ಸ್ಪೆಷಾಲಿಟಿ ಇದೆ ಅಂತ ನೀವು ಕೇಳ್ತಾ ಇದ್ರೆ ಖಂಡಿತ ಇವತ್ತಿನ ವಿಡಿಯೋದಲ್ಲಿ ರಾಜ್ಯದ ವಿಶೇಷತೆಗಳನ್ನು ಹೇಳುವಂತಹ ಎಲ್ಲ ಪ್ರಯತ್ನವನ್ನು ನಾವು ಮಾಡ್ತಾ ಇದೀವಿ. ಹಾಗಿದ್ರೆ ನಿಮಗೆ ಈಗಾಗಲೇ ಮೋದಿ ಅವರ ರಾಜ್ಯದ ಬಗ್ಗೆ ಗೊತ್ತಿದ್ರೆ ನಮ್ಮ ವಿಡಿಯೋದಲ್ಲಿ ಹೇಳುವಂತ ಮಾಹಿತಿ ಗೊತ್ತಿದೆಯಾ ಒಂದ್ಸತಿ ಪರಿಶೀಲನೆ ಮಾಡ್ಕೊಳ್ಳಿ. ಗೊತ್ತಿಲ್ಲ ಅಂತಂದ್ರೆ ಇನ್ಯಾಕ್ತರ ನಮ್ಮ ಪೂರ್ತಿ ವಿಡಿಯೋನ ನೋಡಿ ಮೋದಿ ರಾಜ್ಯದ ಬಗ್ಗೆ ತಿಳ್ಕೊಳ್ಳಿ. ಮೊದಲು ಮೋದಿಯವರ ಬಗ್ಗೆ ಹೇಳಬೇಕು ಅಂದರೆ ಡಿಜಿಟಲೀಕರಣವನ್ನು ಮಾಡಿದಂಥವ್ರು ಮೋದಿಯವರು. ಬರೀ ಡಿಜಿಟಲೀಕರಣ ಮಾಡೋಕ್ಕೆ ರೆಡಿಯಾಗಿ ಡಿಜಿಟಲ್ ಆಗಿ ಯೋಚನೆ ಮಾಡುವಂಥವ್ರ ತಲೆಯಲ್ಲಿ ಇಷ್ಟೆಲ್ಲ ಡಿಜಿಟಲೈಸ್ಡ್ ಆಗಿ ವಿಚಾರಗಳು ಬರ್ತಾ ಇದೆ ಅಂತಂದರೆ ಮೋದಿಯವರ ರಾಜ್ಯ ಎಷ್ಟು ಅಪ್ಡೇಟ್ ಇರಬೇಡ ಅಂತ ನಿಮಗೆ ಪ್ರಶ್ನೆ ಕಾಡ್ತಿದ್ಯಾ? ಅಫ್ಕೋರ್ಸ್ ಬನ್ನಿ. ಹಾಗಿದ್ರೆ ಮೋದಿಯವರ ರಾಜ್ಯ ಹೇಗಿದೆ, ಏನೆಲ್ಲ ಮೋದಿಯವರ ರಾಜ್ಯದಲ್ಲಿದೆ, ಮೋದಿಯನ್ನು ಹೆಸರೇ ಇಷ್ಟು ಫೇಮಸ್ ಅಂದಮೇಲೆ ಅವರು ಹುಟ್ಟಿದ ರಾಜ್ಯ ಇನ್ನೇ ಹೇಗಿರಬೇಡ ಅಂತ ನಾವು ನೋಡ್ಕೊಂಡು ಬರೋದಕ್ಕೂ ಮುಂಚೆ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಡೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತೀರಿ ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲಕ್ಕಿಂತ ಹೆಚ್ಚಾಗಿ ಪಕ್ಕದ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಬನ್ನಿ ಹಾಗಿದ್ರೆ ಗುಜರಾತ್ಗೆ ಹೋಗಿ ಬರೋಣ. ಓಕೆ, ಗುಜರಾತ್ 1960 ಮೇ 1ರಂದು ಗುಜರಾತ್ ರಾಜ್ಯ ಅಂಗೀಕಾರವಾಗ್ತದೆ. ಬಾಂಬೆ ಸ್ಟೇಟಿನ 17 ಜಿಲ್ಲೆಗಳೇನಿದೆ ಅದು ಗುಜರಾತನ್ನು ಸೇರ್ಪಡೆ ಆಗ್ತದೆ. ಅಂದರೆ ಗುಜರಾತ್ ರಾಜ್ಯದಲ್ಲಿ ಇರುವ 17 ಜಿಲ್ಲೆಗಳು ಮೊದಲು ಬಾಂಬೆ ಸ್ಟೇಟಿನ ಬಿಲಾಂಗ್ ಮಾಡ್ತಿತ್ತು. ಈಗ ಬಾಂಬೆ ಸ್ಟೇಟಲ್ಲಿ 17 ಜಿಲ್ಲೆಗಳೇನಿದೆ ಅದು ನಮ್ಮ ಗುಜರಾತನ್ನು ಸೇರ್ಪಡೆ ಆಗಿದೆ. ನಮ್ಮ ಗುಜರಾತ್ ಅಂದರೆ ಮೋದಿಯವರ ತವರು ಗುಜರಾತ್. ಮತ್ತು ವಿಸ್ತೀರ್ಣದಲ್ಲಿ 7ನೇ ಬಹುದೊಡ್ಡ ರಾಜ್ಯ ಗುಜರಾತ್. ವಿಸ್ತೀರ್ಣದಲ್ಲಿ ಮಾತ್ರ 7ನೇ ಬಹುದೊಡ್ಡ ರಾಜ್ಯ ಅಲ್ಲ, ಗುಜರಾತ್ ಹಲವು ಕ್ಷೇತ್ರಗಳಲ್ಲಿ ಹಲವು ಸಾಧನೆಗಳನ್ನು ಮಾಡಿ ಫಸ್ಟ್ ಇದೆ. ಯಾವುದು ಅಂತ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಗುಜರಾತ್ನ ಬಹುದೊಡ್ಡ ಶಹರ ಅಹ್ಮದಾಬಾದ್. ಅಂದರೆ ಕನ್ನಡಿಗರಿಗೆ ಕರ್ನಾಟಕದವರಿಗೆ ಬಹುದೊಡ್ಡ ಶಹರ ಅಂದರೆ ಬೆಂಗಳೂರು ಅಂತ ನೆನಪಾಗ್ತದೆ. ಹಾಗೆ ಗುಜರಾತ್ರಲ್ಲಿ ಬಹುದೊಡ್ಡ ಶಹರ ಅಂದ ತಕ್ಷಣ ಅಹ್ಮದಾಬಾದ್ ನೆನಪಾಗಬೇಕು ಮತ್ತು ನೆನಪಾಗ್ತದೆ. ಮತ್ತು ಗುಜರಾತ್ನ ರಾಜಧಾನಿ ಯಾವುದು ಅಂತಂದರೆ ಗುಜರಾತ್ನ ರಾಜಧಾನಿ ಗಾಂಧಿನಗರ. ಅಲ್ಲದೆ ಗುಜರಾತ್ನಲ್ಲಿ 33 ಒಟ್ಟು ಜಿಲ್ಲೆಗಳು 33 ಗುಜರಾತಲ್ಲಿದೆ. ಹಾಗೂ ಗುಜರಾತ್ನ ಗಡಿ ರಾಜ್ಯಗಳು ಯಾವುದು ಅಂತಂದರೆ ಗುಜರಾತ್ ಎಲ್ಲಿಗೆ ಮುಗೀತದೆ ಅಥವಾ ಗುಜರಾತ್ನ ವಿಸ್ತೀರ್ಣ ಯಾವ ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ ಅನ್ನೋದು ನಿಮ್ಮ ಪ್ರಶ್ನೆ. ಆದರೆ ನಿಮ್ಮ ಉತ್ತರಗಳು ಹೀಗಿದೆ: ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ದಿಯು ಮತ್ತು ದಾಮನ್. ಅಂದರೆ ಈ ಗಡಿ ರೇಖೆಗಳಲ್ಲಿ ಗುಜರಾತ್ ಮುಗೀತದೆ ಅಥವಾ ಗುಜರಾತ್ನ ಗಡಿ ರೇಖೆಗಳು ಹೀಗಿದೆ ಅಂತ ತಿಳ್ಕೊಬೋದು. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದರೆ ಗುಜರಾತ್ಗೆ ಅಂತಾರಾಷ್ಟ್ರೀಯ ಗಡಿ ರೇಖೆಗಳಿದೆ. ಏನಪ್ಪ ಅದರಲ್ಲೂ ವಿಶೇಷ ಏನಪ್ಪ ಅಂತಂದರೆ ಪಾಕಿಸ್ತಾನ ನಮ್ಮ ಗುಜರಾತಿನ ಗಡಿ ರೇಖೆಯೊಂದಿಗೆ ಹೊಂದ್ಕೊಂಡಿದೆ. ಅಲ್ಲದೆ ಅರಬ್ಬಿ ಸಮುದ್ರ ಸಹ ಗುಜರಾತ್ನ ಅಂತಾರಾಷ್ಟ್ರೀಯ ಗಡಿ ರೇಖೆ. ಹಾಗೂ ರಫ್ತಿನಲ್ಲಿ ಅಂದರೆ ಭಾರತದ ಒಟ್ಟು ರಫ್ತಿನಲ್ಲಿ ಗುಜರಾತ್ 2ನೇ ಸ್ಥಾನದಲ್ಲಿದೆ. ಮತ್ತು ಹತ್ತಿ ಉತ್ಪಾದನೆಯಲ್ಲಿ ಗುಜರಾತಿಗರು ಫಸ್ಟ್. ಯಾರೆಲ್ಲ ಹತ್ತಿ ಬಟ್ಟೆಯನ್ನು ಬಳಸ್ತೀರಿ, ಹತ್ತಿ ಉತ್ಪಾದನೆಯನ್ನು ಬಳಸ್ತೀರಿ, ವಿಶ್ವದ ಎಲ್ಲ ಕಡೆಗೆ ಹತ್ತಿ ರಫ್ತಾಗ್ತಿದ್ರೆ ಭಾರತದಿಂದ ಆ ಹತ್ತಿ ಹೋಗ್ತಿದ್ರೆ ಪ್ರಥಮ ಸ್ಥಾನದಲ್ಲಿ ಗುಜರಾತ್ ಇದೆ. ಅಂದರೆ ಗುಜರಾತಿಗರು ಹತ್ತಿ ಬೆಳೆಯನ್ನು ಬೆಳೆಯೋದ್ರಲ್ಲಿ ಮತ್ತು ಉತ್ಪಾದನೆಗಳನ್ನು ರಫ್ತು ಮಾಡೋದ್ರಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ ಅಂತ. ಹಾಗಿದ್ರೆ ವಿಶ್ವದ 10ರಲ್ಲಿ 8 ಡೈಮಂಡ್ಗಳನ್ನು ಗುಜರಾತಿನ ಸೂರತ್ನಲ್ಲಿ ಪಾಲಿಷ್ ಮಾಡ್ತಾರೆ. ಈಗ ನಿಮಗೆ ಅಂದಾಜಾಗಿರ್ಬೋದು ಗುಜರಾತ್ ಅವರು ಎಷ್ಟು ರಿಚ್ಚು ಅಂತ. ಯಾಕಂದರೆ 10ರಲ್ಲಿ 8 ಡೈಮಂಡ್ಗಳು ಗುಜರಾತ್ ಅವ್ರ ಹತ್ರನೇ ಇರ್ತದೆ, ಅವರೇ ಪಾಲಿಷ್ ಮಾಡ್ತಾರೆ ಮತ್ತು ಅವರೇ ಅದಕ್ಕೊಂದು ಲುಕ್ ಕೊಡ್ತಾರೆ. ಅಂತಂದರೆ ಗುಜರಾತ್ ಅವರು ಎಷ್ಟು ರಿಚ್ಚು ಅಂತ ನೀವು ಅಂದಾಜು ಮಾಡಬಹುದು. ಅಲ್ಲದೆ ದೇಶದಲ್ಲಿಯೇ ಅತ್ಯುತ್ತಮ ರಸ್ತೆ ಸಂಪರ್ಕವನ್ನು ಹೊಂದಿದ ರಾಜ್ಯ. ನಿಮಗೆ ನೆನಪಿರ್ಬೋದು ಅಂದರೆ ಸೀರಿಯಲ್ಗಳ ಮಧ್ಯದಲ್ಲಿ ಅಥವಾ ಕ್ರಿಕೆಟ್ ಮ್ಯಾಚಿನ ಮಧ್ಯದಲ್ಲಿ ಅಮಿತಾಬ್ ಬಚ್ಚನ್ ಅವರು ಬರ್ತಿದ್ರು, ಕುಚ್ ದಿನ್ ಗುಜಾರಿಯೇ ಗುಜರಾತ್ ಮೇ ಅಂತಿದ್ರು. ಅಂದರೆ ಗುಜರಾತ್ ಟೂರಿಸಂ ಸ್ಟೇಟ್ ಆಗಿ ಅದರ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅಮಿತಾಬ್ ಬಚ್ಚನ್ ಅವರಿದ್ದರು. ಮತ್ತು ಗುಜರಾತ್ ನೋಡಲೇಬೇಕಾದಂತಹ ಮತ್ತು ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂಥ ರಿಚ್ ಸ್ಟೇಟ್ ಅದು ಕೂಡ ಹೌದು. ಮತ್ತು ಯಾರೆಲ್ಲ ನಿಮ್ಮ ಪ್ಲ್ಯಾನನ್ನು ಟೂರಿಗೆ ಪ್ಲ್ಯಾನ್ ಮಾಡ್ತಿದ್ರೆ ಗುಜರಾತ್ಗೆ ಒಂದ್ಸತಿ ಹೋಗಿ ಬನ್ನಿ. ಭಾರತೀಯರ ಹೆಮ್ಮೆ ಗುಜರಾತ್. ಸೊ ಇದಾಗಿತ್ತು ಗುಜರಾತ್ನ ಬಗ್ಗೆ ಮಾಹಿತಿ. ಮತ್ತು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದೇ ರೀತಿ ನಿರಂತರವಾಗಿ ನಮ್ಮ ವಿಡಿಯೋಗಳು ನಿಮಗೆ ಲಭ್ಯವಾಗಬೇಕಿದ್ರೆ ಪಕ್ಕದ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಧನ್ಯವಾದ. Please subscribe to our channel and press the bell button for latest educational videos.